ಡಿಕೆ ಸುರೇಶ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಅವರಿಗೂ ಬಹಳ ಒತ್ತಡ ಇದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಕಾಂಗ್ರೆಸ್ ಪಕ್ಷ ಏನನ್ನು ತೀರ್ಮಾನ ಮಾಡಿಲ್ಲ ಸದ್ಯಕ್ಕೆ ಯಾವ ಪಾರ್ಲಿಮೆಂಟ್ ಮೆಂಬರ್ನು ಚುನಾವಣೆಗೆ ನಿಲ್ಲಿಸೋ ಅಂತ ಪ್ರಮೇಯ ಇಲ್ಲ ನಮ್ಮ ಮನೆಯಲ್ಲಿ ಬೇರೆ ಯಾರು ಎಲೆಕ್ಷನ್ ನಿಂತುಕೊಳ್ಳೋ ಅಂತ ಅವಕಾಶ ಇಲ್ಲ ರಾಜಕೀಯದಲ್ಲಿ ನಿಮ್ಮ ಅಭಿಪ್ರಾಯ ಇರಬಹುದು ನಮ್ಮ ಅಭಿಪ್ರಾಯ ಇರಬಹುದು ಜನ ತೀರ್ಮಾನ ಮಾಡುತ್ತಾರೆ ಅರ್ಥ ಆಯ್ತಾ ಕುಮಾರಸ್ವಾಮಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಜನ ತೀರ್ಮಾನ ಮಾಡಬಹುದು ಏನು ಕಟ್ಟಾಕಂತದ್ದು ಏನಿದೆ ಅವರನ್ನ ರಾಜಕಾರಣ ಮಾಡಬೇಕು ಯಾಕೆ ಕಟ್ಟಾಕಬೇಕು ಯಾಕೆ ಚುನಾವಣೆಯಲ್ಲಿ ವೋಟ್ ಕೊಡಬೇಕಾದ್ರೆ ವೋಟ್ ತೀರ್ಮಾನ ಮಾಡ್ತಾರೆ ಈಗ ನಾವು ಅವರು ಪಂಚರತ್ನ ನಾವು ನಿಲ್ಲಿಸೋಕ್ಕಾಗ್ತದಾ ಅವ್ರು ಮಾಡ್ತಾರೆ ನನಗೆ ಮೇಕೆದಾಟ್ ನಿಲ್ಲಿಸೋಕ್ಕಾಯ್ತಾ ಎಷ್ಟೋ ಕೇಸ್ ಹಾಕಿದ್ರು ಬಿ ಜೆ ಪಿಯವರು ರೈತರಿಗೋಸ್ಕರ ನಾವು ಬಡದಾಡಿದ್ದು ಕುಡಿಯೋ ನೀರಿಗೋಸ್ಕರ ಬಡದಾಡಿದ್ದು ಕಾವೇರಿ ಜಲಾಲಯ ಪ್ರದೇಶದ ಜನರಿಗೆ ನೀರಿನ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಬಡದಾಡಿದ್ದು ನಮ್ಮ ಹೋರಾಟನ ಬಿ ಜೆ ಪಿಯವ್ರಿಗೆ ನಿಲ್ಲಿಸೋಕ್ಕಾಯ್ತೋ ದಡದವ್ರಿಗೆ ನಿಲ್ಲಿಸೋಕ್ಕಾಯ್ತೋ ಕೋವಿಡ್ ಅಂತ ಹೇಳಿದ್ರು ಕೂಡ ನಾವು ನಿಲ್ಲಿಸೇ ಮುಂದುವರಿಸಿದ್ದೀವಿ ಭಾರತ್ ಜೋಡೋ ನಿಲ್ಲಿಸಬೇಕು ಅಂತೇಳಿ ಬಿ ಜೆ ಪಿಯವರು ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟರು ನಿಮಗೆ ಕೊರೋನಾ ಜಾಸ್ತಿ ಆಗ್ತದೆ ನೀವು ನಿಲ್ಲಿಸಿ ಅಂತ ನಾವು ನಿಲ್ಲಿಸಿದ್ವಾ ಈ ದೇಶಕ್ಕೆ ಪ್ರಾಣ ಕೊಟ್ಟಂಥ ಒಂದು ದೊಡ್ಡ ಪಕ್ಷದ ಇತಿಹಾಸ ಇದೆ ನಾವು ಯಾರನ್ನೂ ಕಟ್ಟಾಕೋದು ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಎಷ್ಟು ಸ್ಪೀಡಾಗಿ ಬೇಕಾದ್ರೂ ಓಡಲಿ ಏನು ಬೇಕಾದ್ರೂ ಮಾಡಲಿ ಯಾರು ಬೇಕಾದ್ರೂ ಎಷ್ಟು ಓಟ್ ಕೇಳಲಿ ನಮಗೇನು ತಗರಾಲೇನಿಲ್ಲ ಬಿ ಜೆ ಪಿಯವರು ಅಷ್ಟು ಪ್ರೈಮ್ ಮಿನಿಸ್ಟರ್ ಕರ್ಕೊಬರಲಿ ಹೋಮ್ ಮಿನಿಸ್ಟರ್ ಕರ್ಕೊಬರಲಿ ಇನ್ನೂ ಇಷ್ಟು ಜನ ಮಂತ್ರಿಗಳಲ್ಲಿ ಎಲ್ಲರೂ ಕರ್ಕೊಬಂದು ಒಂದೊಂದು ಪಂಚಾಯತಿಗೂ ನಿಲ್ಲಿಸಲಿ ನಮಗೇನು ತಗರಾಲೇನಿಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಇದೊಂದು ಭ್ರಷ್ಟ ಸರ್ಕಾರ ಅಂತ ಬಂದಿದೆ ಕುಮಾರಣ್ಣಂಗೆ ಜನ ಅವಕಾಶ ಕೊಟ್ಟಿದ್ದಾರೆ ಈಗ ನನಗೊಂದು ಅವಕಾಶ ನಾನು ಅಧ್ಯಕ್ಷನಾಗಿದ್ದೀನಿ ನಾನು ಸಿದ್ದರಾಮಯ್ಯನವರು ಸಾಮೂಹಿಕ ನಾಯಕತ್ವದಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ಅಧ್ಯಕ್ಷರಾಗಿದ್ದಾರೆ ನಮ್ಮ ಮೂರು ಜನ ಮಖ ನೋಡಿ ಸಾಮೂಹಿಕ ನಾಯಕತ್ವಕ್ಕೆ ಆಶೀರ್ವಾದ ಮಾಡಿ ಅಂತ ಮದ್ದೂರಿನಲ್ಲಿ ಇವತ್ತು ಮನವಿ ಮಾಡಿದ್ದೀನಿ.